ಹಾಯ್ ದೋಸ್ತರ, ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ ದೋಸ್ತರ. ಇವತ್ತು ಒಂದು ಸ್ಪೆಷಲ್ಲಾಗಿ ಒಂದು ವಿಶೇಷವಾಗಿ ಕಡಿಮೆ ಬಜೆಟ್ ಒಳಗೆ ಒಂದು ಪ್ಲಾಟ್ ಜಾಗ ಸರ್, ಇದು ಒಂದು ಪ್ಲಾಟ್ ಜಾಗದೊಳಗೆ 50 ಟಗರು ಮರಿಗಳನ್ನು ಸಾಕಾಣಿಕೆ ಮಾಡ್ಕೊಳಕ್ಕೆ ಒಂದು ಕಡಿಮೆ ಬಜೆಟ್ ಒಳಗೆ ಬೆಸ್ಟ್ ಸೆಡ್ನ ನಿರ್ಮಾಣ ಮಾಡ್ಕೊಂಡಾರ. ಇದೊಂದು ಬೆಳೆ ಆದರೆ ಇದು ಎರಡನೇ ಬೆಳೆ ಇವ್ರದು. ಇವ್ರ ಜೊತೆ ನಾವು ಮಾತಾಡೋಣ, ಹಂಗೆ ಇವರೊಂದು ಎಕ್ಸ್ಪೀರಿಯೆನ್ಸ್ ಕೂಡ ಇವತ್ತು ಕೇಳೋಣ ದೋಸ್ತರ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಬಾಜು ಬರು ಗಂಟಿ ಒತ್ತಿ ಹೆನಬಲ್ ಮಾಡ್ಕೊರಿ. ಬರೀ ದೋಸ್ತರ ವಿಡಿಯೋ ಶುರು ಮಾಡೋಣ. ಸರ್ ನಮಸ್ಕಾರ ರೀ. ಸರ ಸರ್, ಇದು ಯಾವ ಊರು ಬರ್ತಾರೆ? ಇದು ಗುಡೂರು ಡಿಸ್ಟಿಕ್, ಇಳಕಲ್ ತಾಲೂಕು, ಬಾಗಲಕೋಟೆ ಡಿಸ್ಟಿಕ್ ಬರ್ತಾರೆ. ಓಕೆ ಸರ್, ಈಗ ನೀವು ಇದು ಕಡಿಮೆ ಬಜೆಟ್ ಒಳಗೆ ಒಂದು ಪ್ಯಾಟಿನ ಜಾಗದೊಳಗೆ ಒಂದು ಒಳ್ಳೆ ಸೆಡ್ನ ಮಾಡ್ಕೊಂಡ್ರಿ, ಮತ್ತು ಇದರೊಳಗೆ ಸಿ ಸಿ ಕ್ಯಾಮ್ರಾ ಕೂಡ ಸೆಟ್ ಮಾಡ್ಕೊಂಡ್ರಿ. ಸರ್ ಈಗ ಒಟ್ಟು ಎಷ್ಟು 50 ಟಗರು ಮರಿಗಳನ್ನ ಸಾಕಾಣಿಕೆ ಮಾಡೋಕ್ಕೆ ನೀವು ಇದು ಮಾಡ್ಕೊಂಡ್ರಿ? ಓಕೆ ಸರ್, ಈಗ ಎಲ್ಲರೂ ಮಾಮೂಲಿಯಾಗಿ ನೀವು ಇದೇನು ಒಂದು ಪ್ಲಾಟ್ ಒಳಗೆ ಐತಲ್ಲ, ಯಾರೂ ಒಂದು ತಲೆ ಒಳಗೊಂದು ತೊಗೊಳಂಗಿಲ್ಲ, ಇದ್ರಾಗೊಂದು 50 ಟಗರು ಮರಿಗಳನ್ನ ಸಾಕಾಣಿಕೆ ಮಾಡ್ಕೋಬೋದು. ಅದು ಕೂಡ ಹೈಟೆಕ್ ಆಗಿ ಮಾಡ್ಕೋಬೋದು ಅಂದರೆ, ಆದರೆ ನೀವು ಹೈಟೆಕ್ ಆಗಿ ಮಾಡಿರಿ ಸರ್. ಈಗ ನೀವು ಈ ಥರ ಯಾಕೆ ನೀವು ಇದನ್ನು ಮಾಡ್ಬೇಕಂತ ಅನ್ನಿಸ್ತು? ಇದನ್ನೆಲ್ಲ ಮಾಡ್ಬೋದಿತ್ತಲ್ಲ ನಿಮ್ಗೆ? ಇಲ್ಲ, ನಮಗಿದು ಸ್ವಲ್ಪ ಕ್ಲೀನ್ ಆಗಿ ಕಾಣ್ತವ್ರಿ ಮರಿ. ಹಾಂ ರೀ, ಮರಿನೂ ಕ್ಲೀನ್ ಕಾಣ್ತವ್. ಮತ್ತು ಎರಡನೇದು ಏನೈತೆ ಅಂದ್ರೆ ಸ್ವಲ್ಪ ನೀಟ್ ಆಗುತ್ತೆ, ಮರಿ ಡಿಸೀಸ್ ಆಗಂಗಿಲ್ಲ, ಮರಿ ಬೆಳವಣಿಗೆ ಚಲೋ ಆಗ್ತವ್ರಿ. ಅದಕ್ಕೋಸ್ಕರ ಈ ಥರ ಈ ಟೈಪ್ ನಮ್ಗೆ ನಮ್ಮ ಮೈಂಡ್ ಒಳಗೆ ಬಂತು, ಇದ ಹಿಂಗೆ ಮಾಡ್ಬೇಕಂತೇಳಿ ಅದಕ್ಕೆ ಈ ಟೈಪ್ ಮಾಡಿದ್ರು. ಸರ್ ಈಗ ಇದೇನು ಐತಲ್ರಿ ಸೆಡ್, ಹೈಟೆಕ್ ಆಗಿ ಮಾಡ್ಕೊಂಡ್ರಲ್ಲ, ಇದು ಈ ರೀತಿ ನಿಮ್ಮ ನೀವೇ ಒಂದು ಮಾಡ್ಕೊಂಡಿರ ಅಥವಾ ನಿಮ್ಮ ಒಂದು ಯಾರನ್ನಾದರೂ ಕರೆಸಿ ನೀವು ಇದನ್ನು ಮಾಡಿಸಿದ್ರೆ ಸೆಡ್? ಅಂದರೆ ಇಲ್ಲಿ ಒಬ್ಬರು ಒಂದು 4 ಮರಿ ಹಾಕಿದ್ರು ಅವ್ರು. ಹಾಂ ರೀ, ಇದೇ ಟೈಪ್ ಮಾಡಿ ಒಂದು 4ರಿಂದ 6 ಮರಿ, 6 ಮರಿದು ಈ ಟೈಪ್ ಸ್ಟ್ಯಾಂಡ್ ಮಾಡಿಸಿದ್ರು ಅವರು. ನಾವು ಇದೇ ಕಂಟಿನ್ಯೂ ಮಾಡ್ಬೇಕಂತೇಳಿ ಈ ಟೈಪ್ ಮಾಡಿಸಿದ್ರು. ಇಲ್ಲೇ ನಮ್ದು ನಮ್ಮ ಪರಿಚಯದ ಗ್ಯಾರೇಜ್ ಒಳಗೆ ಮಾಡಿಸ್ಕೊಂಡ್ರೆ. ಈಗ ಒಟ್ಟು ಸರ್ ಎಷ್ಟು ಮರಿ ತೊಗೊಂಬಂದ್ರಿ ಇವಾಗ? ಈಗ 53 ಮರಿ ಅದಾವ್ರಿ. 53 ಮರಿ ಇವಾಗ ಹಾಕಿರಿ ಸರ್? ಹೌದು. ಹೌದು ಸರ್. ಓಕೆ ದೋಸ್ತರ ನೋಡಿರಿ, ಇವರು 53 ಮರಿಗಳನ್ನ ಇವಾಗ ಹಾಕ್ಯಾರ. ಮರಿಗಳನ್ನ ಆಯ್ಕೆ ಮಾಡೋದ್ರೊಳಗೆ ಇರುತ್ತೆ ನೋಡ್ರಿ ಏನಂದ್ರೆ, ಭಾಳ ಒಂದು ಉದ್ದ ಬೀಸ ವೈಟ್ ಮರಿಗಳು ಬಕ್ರೀದಿಗೆ ಏನು ಬರುತ್ತೆ ನೋಡ್ರಿ, ಬಕ್ರೀದಿಗೆ ಸೆಲೆಕ್ಟ್ ಮಾಡುವಂಥ ಮರಿಗಳನ್ನ ಇವರು 10 ಸಂತೆ ಅಂದರೆ ಒಂದು ಸಂತೆ ಅಂದು ಅಮ್ಮಿನಗಡ ಆಗಿರ್ಬೋದು, ಕೆರೂರು ಆಗಿರ್ಬೋದು, ಮತ್ತು ಬೇರೆ ಕಡೆ ಎಲ್ಲ ಹೋಗ್ಕಿರಣ್ಣ ಜಾಲಿಹಾಳ, ಅಮ್ಮಿನಗಡ, ಕೆರೂರು, ಜಾಲಿಹಾಳ, ಮೂರು ಒಂದು ಸಂತಿ ನಮ್ಮ ಕಡೆ ಫೇಮಸ್ಸು. ಆ ಒಂದು ಸಂತಿ ಒಳಗೆ ವಾರಕ್ಕೆ 3, 5, 6 ಒಂದು 10 ಆದ್ರೆ 10 ಸೆಲೆಕ್ಟೆಡ್ ಮರಿಗಳನ್ನ ಇವರು ಹಾಕ್ತಾರೆ. ಪ್ರತಿಯೊಂದು ವಾರನೂ ನಮ್ಗೆ ಇವರು ಭೇಟಿ ಆಗ್ತಿರ್ತಾರೆ, ಒಂದು ಒಳ್ಳೆ ಮರಿಗಳನ್ನ ಹಾಕ್ಯಾರ. ನಿಮಗೆಲ್ಲ ತೋರಿಸ್ತೀನಿ ನಾನು. ನಿಮ್ಮ ಹತ್ರ ಏನು ಹೇಳ್ತೀನಿ ಅಂದರೆ, ನೀವೇನು ಹೊಸದಾಗಿ ಟಗರು ಸಾಕಾಣಿಕೆ ಮಾಡೋರು ಏನಾರು ಇದ್ರೆ ಅಂದರೆ, ಈ ಒಂದು ಸೆಡ್ನ ನಾನು ನೀಟಾಗಿ ನಿಮ್ಗೆ ತೋರಿಸ್ತೀನಿ, ಈ ರೀತಿ ಮಾಡಿಕೊಡ್ರಿ, ನಿಮಗೂ ಒಂದು ಒಳ್ಳೆಯದಾಗಲಿ. ಮತ್ತು ಮರಿಗಳನ್ನ ಸೆಲೆಕ್ಟ್ ಮಾಡುವಾಗ ನೀವು ಇದೇ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಮರಿ ಹಾಕ್ಕೊಳ್ರಿ. ಇದು ಬಕ್ರೀದ್ ಪರ್ಪಸ್ಗೋಸ್ಕರ. ನೀವೇನಾರ ಒಂದು 2 ತಿಂಗಳು 3 ತಿಂಗಳು ಬ್ಯಾಚ್ಗಳನ್ನ ಮಾಡ್ತೀವಿ ಅಂದರೆ, ನಿಮ್ಗೆ ಈಗ ಲೋಕಲ್ ಯಾವ ರೀತಿ ಮಾಡ್ತೀರ ಆ ರೀತಿ ಮಾಡ್ಕೋಬಹುದು. ಮತ್ತು ಈಗ ನೋಡಿರಿ, ಫುಡ್ಡಿನ ಬಗ್ಗೆ ಮಾತಾಡೋದಾದರೆ ಇದೆ, ಅಲ್ಲಿ ಶೇಂಗಾ ಹೊಟ್ಟು ಸ್ಟಾಕ್ ಮಾಡ್ಕೊಂಡಾರ, ಮತ್ತು ಕಡ್ಲಿ ಹೊಟ್ಟೆ ಐತೆ, ತೊಗರಿ ಹೊಟ್ಟೆ ಐತೆ, ತೊಗರಿ ಹೊಟ್ಟು, ಕಡ್ಲಿ ಹೊಟ್ಟು, ಒಟ್ಟು 3 ಹೊಟ್ಟು, ಹುರುಳಿ ಹೊಟ್ಟೆ ಐತೆ, 4 ಹೊತ್ತು. ಕಡ್ಲಿ ಹೊಟ್ಟು, ಹುರುಳಿ ಹೊಟ್ಟು, ಶೇಂಗಾ ಹೊಟ್ಟು, ಮತ್ತು ತೊಗರಿ ಹೊಟ್ಟು, ಹಾಂ ತೊಗರಿ ಹೊಟ್ಟು, ಇದನ್ನು ಹಾಕ್ತಾರೆ. ಫುಡ್ಡು ನೀವು ಮಾಮೂಲಿಯಾಗಿ ಒಂದು ಕಾಳು ಹಾಕ್ತೀರಿ? ಎರಡು ಟೈಮ್ ಕಾಳು ಹಾಕ್ತೀರಿ. ಏನು ಕಾಳು ಹಾಕ್ತೀರಿ ಸರ್? ಸಜ್ಜಿಗೆ ಉಗುರಿ ಹಾಕ್ತಾರೆ ಬೆಳಗ್ಗೆ. ಹಾಂ ಸಜ್ಜಿಗೆ ಉಗುರಿ ಸರ್. ದೋಸ್ತರ ನೋಡ್ರಿ, ಕುಚ್ಚು ಕಾಸಿ ಸಜ್ಜಿಗೆ ಉಗುರಿ ಹಾಕ್ತಾರೆ. ಸಜ್ಜಿಗೆ ಉಗುರಿ ಹಾಕಿಂದ ನೆಕ್ಸ್ಟ್ ಹೊಟ್ಟು ಹಾಕ್ತೀರಿ? ಹೊಟ್ಟು ಹಾಕ್ಬಿಡ್ತೀವಿ, ಕಡ್ಲಿ ಹೊಟ್ಟು. ಹ್ಞೂ ರೀ. ಮತ್ತು 11 ಗಂಟೆಗೆ ಒಂದು ಸಲ ಹೊಟ್ಟು ಹಾಕ್ತೀವಿ. ಹಾಂ ಸರ್. ಮತ್ತು 4 ಗಂಟೆಗೆ ಒಂದು ಸಲ ಹೊಟ್ಟು ಹಾಕ್ತೀವಿ. ಹಾಂ. 2 ಟೈಮ್ ನೀರು ಕುಡಿಸ್ತೀವಿ ರೀ, ಬೆಳಗ್ಗೆ 10 ಗಂಟೆಗೆ ಮತ್ತು 4 ಗಂಟೆಗೆ. ಮತ್ತು ಸಾಯಂಕಾಲ ಐತೆ 7-8 ಗಂಟೆಗೆ ಏನೈತೆ ಮತ್ತು ಕಾಳು ಹಾಕ್ತೀವಿ. ಮತ್ತು ಕಾಳು ಹಾಕಿ ಬಿಟ್ಟು ಬಿಡ್ತೀವಿ. ಫುಡ್ ಇದು ಹಾಕ್ತೀರಿ? ಸ್ವಲ್ಪ ಹೊಟ್ಟು ಹಾಕ್ತೀರಿ. ಈಗ ಮಾಮೂಲಿಯಾಗಿ ನೀವು ಹೊಟ್ಟೆ ಏನು ಹಾಕ್ತೀರಿ ನೋಡ್ರಿ, ಅವಕ್ಕೆ ಇಷ್ಟಿಷ್ಟು ಹಾಕ್ತೀರಂತ್ರಿ, ಇಲ್ಲ ಕ್ವಾಟಿ ತುಂಬ ಮಟ್ಟ ಹಾಕಿಬಿಡ್ತೀರಿ? ಅದಕ್ಕೆ ಒಂದು ಲಿಮಿಟ್ ಐತೆ, ಲಿಮಿಟ್ ಪ್ರಕಾರ ಹಾಕ್ತೀವಿ. ಜಾಸ್ತಿ ಹಾಕಿದ್ರು ಮತ್ತು ಇದು ಏನಂತಾರೆ ಅದಕ್ಕೆ, ಹೌದು ಹೊಟ್ಟೆ ಗ್ಯಾಸ್ಟಿಕ್ ಆಗುತ್ತೆ, ಪ್ರಾಬ್ಲಮ್ ಆಗ್ತೈತೆ. ಹಿಂಗಾಗಿ ನಾವು 4 ಟೈಮ್ ಹಾಕ್ತೀವಿ, ಕೆಲವೊಬ್ಬರು 3 ಟೈಮ್ ಹಾಕ್ತಾರೆ, ನಾವು 4 ಟೈಮ್ ಹಾಕ್ತೀವಿ. 4 ಟೈಮ್ ಸ್ವಲ್ಪ ಹಾಕ್ತೀವಿ. ಓಕೆ ನೋಡಿ ದೋಸ್ತ, ಈ ರೀತಿಯಾಗಿ ಒಂದು ಬೆಸ್ಟ್ ಒಂದು ಪ್ಲಾಟ್ ಜಾಗದೊಳಗೆ ಇದ್ರೊಳಗೆ ಇಲ್ಲೇ ಒಳಗೆ ಫುಡ್ನ ಶೇಖರಣೆ ಮಾಡ್ಕೊಳಕ್ಕೆ ಜಾಗ ಮಾಡ್ಕೊಂಡ್ರೆ, ಆಮೇಲೆ ಈ ಹೈಟ್ ಎತ್ತರಕ್ಕೆ ಮಾಡ್ಕೊಂಡ್ರೆ, ಆಮೇಲೆ ಇದ್ರ ಕೆಳಗೆ ದೋಸ್ತರ ನೋಡ್ಬೋದು, ಇಲ್ಲಿ ಕೆಳಗೂ ಒಂದಿಷ್ಟು ಸಣ್ಣ ಮರಿಗಳನ್ನ ಇಲ್ಲಿ ಕಟ್ಕೊಂಡ್ರೆ, ಭಾಳ ಒಂದು ಸೂಪರ್ ಸೆಡ್. ಮತ್ತು ಅದು ಇಷ್ಟೇನು ಗುಗ್ರಿ ಆಗಿರ್ಬೋದು, ಗೊಂಜಾಳ ಆಗಿರ್ಬೋದು, ಅದ್ರ ಜೊತೆಗೆ ಏನಾರ ಶೇಂಗಾ ಹಿಂಡಿ ಮತ್ತು ಕೈ ತಿಂಡಿ ಏನಾರ ಹಾಕ್ತಾರಂತ ಕೇಳೋಂಬರಿ. ಏನೇನು ಶೇಂಗಾ ಹಿಂಡಿ ಹಾಕ್ತೀವಿ ರೀ? ಹ್ಞೂ ರೀ. ಶೇಂಗಾ ಹಿಂಡಿ ಒಂದು 2 ತಿಂಗಳು ಅಷ್ಟೇ, ಅದು ಬಕ್ರೀದ 2 ತಿಂಗಳು ಇದ್ದಾಗ ಅವಾಗ ಕಂಟಿನ್ಯೂ ಕೊಡ್ತೀವಿ ರೀ. ಇವಾಗೇನಿಲ್ಲ, ಟಾನಿಕ್ ಹಾಕ್ತೀವಿ. ಟಾನಿಕ್ ಹಾಕ್ತೀರಿ? ಟಾನಿಕ್ ಎಷ್ಟು? 10 ml ಹಾಕ್ತೀವಿ. 10 ml ಟಾನಿಕ್ ಹಾಕ್ತೀರಿ, ಲಿವರ್ ಟಾನಿಕ್, ಕ್ಯಾಲ್ಸಿಯಂ ಟಾನಿಕ್ ಹಾಕ್ತೀವಿ. ಮತ್ತು ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ತಂದ ನಂತರ ಏನೈತೆ ನಾವು ಇದು ಮಾಡ್ತೀವಿ ರೀ,
ಡಿವಾರ್ಮಿಂಗ್ ಮಾಡ್ತೀವಿ. ಡಿವಾರ್ಮಿಂಗ್ ಮಾಡಿದ ನಂತರ ಟಾನಿಕ್ ಹಾಕ್ತೀವಿ. ಡಿವಾರ್ಮಿಂಗ್ ಆಗಿ ಟಾನಿಕ್ ನೋಡಿದ ಸರ್ ಈ ರೀತಿ ಇವರು ಮಾಡ್ಕೊತಾರೆ. ಶೇಂಗಾ ಹಿಂಡಿ, ಶೇಂಗಾ ಹಿಂಡಿ ಯಾವಾಗ ಹಾಕ್ತಾರೆ ಅಂತಂದ್ರೆ ಎರಡು ತಿಂಗಳ ಮುಂದೆ ಬಕ್ರೀದ್ ಐತಿ ಅಂದಾಗ ಶೇಂಗಾ ಹಿಂಡಿ ಹಾಕಿ ಮರಿಗಳನ್ನ ದಷ್ಟಪುಷ್ಟವಾಗಿ ಮಾಡ್ಕೊಂಡು ಸೂಪರ್ ಆಗಿ ಕಾಣೋ ಥರ ಮಾಡ್ಕೊಂಡು ಇವರು ಒಂದು ಪ್ಲಾಟಿನ ಜಾಗದೊಳಗೆ ಟಗರು ಮರಿ ಸಾಕಾಣಿಕೆ ಮಾಡಿ ಒಂದೇ ಬ್ಯಾಚ್ ಒಳಗೆ ಇವರು ಯಶಸ್ಸನ್ನು ಪಡೆದಾರೆ. ಸರ್, ನಿಮ್ಮ ಕಡೆಯಿಂದ ಒಂದು ಏನಂದರೆ ಭಾಳಷ್ಟು ಜನರಿಗೆ ಜಾಗ ಇರೋದಿಲ್ಲ ರೀ, ಹೊಲ ಇರೋದಿಲ್ಲ. ಹಾಂ, ಅವ್ರಿಗೆ ಏನಾಗುತ್ತೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಸಂದೇಶ ಸಿಕ್ಕಂಗಾಗುತ್ತೆ. ಒಂದು ಪ್ಲಾಟಿನ ಜಾಗದೊಳಗೆ ನೀವು ಒಂದು 53 ಟಗರು ಮರಿಗಳನ್ನ ಸಾಕಾಣಿಕೆ ಮಾಡಿರಿ, ನಿಮ್ಗೆ ನಮ್ಮ ಕಡೆಯಿಂದ ಭಾಳ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾಕಂದರೆ ನಮ್ಮ ಭಾಳಷ್ಟು ವ್ಯೂವರ್ಸು ಪಾಪ ಅವರು ಒಂದು ಪ್ಲಾಟಿನ ಜಾಗ ಇಟ್ಕೊಂಡು ಅದರೊಳಗೆ ಇದ್ರಾಗ ಕೆಲಸ ಬೇರೆ ಇಲ್ಲ, ಮಾಡೋಕ್ಕಾಗವಲ್ತಪ್ಪ ಅಂಥವ್ರು ಕಾಕೊಂಡು ಕುಂತಿರ್ತಾರೆ, ಏನು ಮಾಡಬೇಕು ಏನು ಬಿಡಬೇಕಂತೇಳಿ. ಇದರೊಳಗೆ ನೀವು ಸಕ್ಸಸ್ಸನ್ನು ಕಂಡಿರಿ, ನಿಮ್ಮ ಕಡೆಯಿಂದ ಒಳ್ಳೆಯ ಸಂದೇಶ ಹೋಗೈತಿ. ನಿಮ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳು ಸರ್. ನಮಸ್ಕಾರ.